subscribe now and press the bell icon. Never miss an update. ಮಣಿಪಾಲ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷ ಮುಟ್ಟಿ ಪಲ್ಯ ಅಂತಂದ್ಬಿಟ್ಟು ನಾನು ನಿಮ್ಮ ಪ್ರತಿಭಾ ನೋಡಿ ಅದನ್ನು ಸರ್ವ್ ಮಾಡೋದು ತೋರಿಸ್ಬಿಟ್ಟು ಹೀಗೆ ಅದನ್ನು ಬೌಲ್ನಲ್ಲಿ ಹಾಕಿಟ್ಟಿರೋದನ್ನು ರೆಡಿಯಾಗಿರೋದು ಸರ್ವ್ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ಈಗ ಏನೆಲ್ಲ ಬೇಕು ಅಂತ ನೋಡೋಣ. ಅದಕ್ಕೆ ತೊಗರಿಬೇಳೆ, ಸ್ವಲ್ಪ ಕಡಲೆಬೇಳೆ, ಅರಿಶಿನ ಮತ್ತು ಉಪ್ಪು ಇದೆಲ್ಲ ಬೇಳೆ ಬೇಯಿಸಬೇಕಾದ್ರೆ ಹಾಕುವಂಥ ಇಂಗ್ರೀಡಿಯೆಂಟ್ಸು. ಮತ್ತು ಇದು ನೋಡಿ ಸ್ವಲ್ಪ ಒಂದೇ ಹಿಡಿನೂ ಇಲ್ಲ, ಸ್ವಲ್ಪ ಮೆಂತ್ಯ ಸೊಪ್ಪು, ಹುಣಸೆಹಣ್ಣಿನ ಜ್ಯೂಸು ಮತ್ತು ಪಾಲಕ್ ಸೊಪ್ಪು ಇಷ್ಟು ತೋರಿಸಿದ್ದೀನಿ. ಇದೆರಡೂ ಸೊಪ್ಪು ಇವಾಗ ಚೆನ್ನಾಗಿ ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ. ಹಾಗೆ ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಬೀಜ, ಕೊಬ್ಬರಿ, ಹಾಗೆ ಸ್ವಲ್ಪ ಜೀರಿಗೆ, ಇದೆಲ್ಲ ಡ್ರೈ ಪೌಡ್ರ್ ಮಾಡುವಂತಹ ಇಂಗ್ರೀಡಿಯೆಂಟ್ಸು. ಮಸಾಲೆನೂ ಮಾಡ್ಕೋಬೋದು, ಪೌಡ್ರ್ ಮಾಡ್ಕೋಬೋದು. ಇಂಗು, ಕರ್ಬೇವಿನ ಸೊಪ್ಪು, ಉಪ್ಪು ಮತ್ತು ಸಾಸಿವೆ, ಇದು ಸೀಸನಿಂಗ್ದು ಮತ್ತು ಉಪ್ಪು ಮಾಮೂಲು ಪದಾರ್ಥಕ್ಕೆ ಹಾಕುವಂಥದ್ದು. ಈಗ ನೋಡಿ, ಎರಡೂ ಬೇಳೆಯನ್ನು ನಾನು ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ತೊಳೆದು ನೆನೆಸ್ಕೊಂಡು ಇಟ್ಟಿದ್ದೀನಿ. ಅದೆಲ್ಲ ನೀರು ಬಸ್ದು ಇವಾಗ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಒಂದು ಕಪ್ ತೊಗರಿಬೇಳೆ, ಹಾಗೆ ಎರಡು ಟೇಬಲ್ ಸ್ಪೂನು ಕಡಲೆಬೇಳೆ. ಈಗ ಅದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಳ್ಳಿ, ಬೇಯಲಿಕ್ಕೆ ಬೇಕಾದಷ್ಟು. ಹಾಗೆ ಒಂದು ಅರ್ಧ ಟೀ ಸ್ಪೂನು ಅರಿಶಿನ, ಆಮೇಲೆ ಒಂದು ಸ್ವಲ್ಪ ಉಪ್ಪು ಒಂದು ಕಾಲು ಟೀ ಸ್ಪೂನಷ್ಟು, ಮತ್ತು ಬೇಯಲಿಕ್ಕೆ ಅನುಕೂಲವಾಗುವಂತೆ ಎಣ್ಣೆ ಒಂದು ಟೀ ಸ್ಪೂನ್ ಹಾಕಿದ್ದೀನಿ. ಈಗ ಮುಚ್ಚಲ ಮುಚ್ಚಿಬಿಟ್ಟು ಸಾಫ್ಟ್ ಅಂದರೆ ಮೆದುವಾಗೋ ತನಕ ಕುಕ್ ಮಾಡಬೇಕು. ಚೆನ್ನಾಗಿ ಮೆದುವಾದರೆ ಒಳ್ಳೆಯದು, ಅಂದರೆ ಕನ್ಸಿಸ್ಟೆನ್ಸಿ ಡಿಶ್ ಇದು ಚೆನ್ನಾಗಿ ಬರುತ್ತೆ. ಈಗ ನೋಡಿ ಮಸಾಲೆ ತಯಾರು ಮಾಡೋಣ. ಎರಡು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ತುಂಬಾ ಖಾರ ಇದೆ ಅದು, ಆ್ಯಕ್ಚುಲಿ ಡಿಶ್ ಖಾರ ಆಗ್ಬಿಡ್ತು ನಮಗೆ. ಸ್ವಲ್ಪ ಕರಿಬೇವಿನ ಎಲೆ ಒಂದು 10-15. ಈ ಡಿಶ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ, ವೆರಿ ಟೇಸ್ಟಿ. 2 ಟೀ ಸ್ಪೂನು ಕೊತ್ತಂಬರಿ ಕಾಳು, ಇದನ್ನು ನಾನು ಧಾರವಾಡದಲ್ಲಿ ಇರಬೇಕಾದ್ರೆ ಅಲ್ಲಿನ ಜನರ ಹತ್ರ ಕಲಿತಿದ್ದು. ಹಾಗೆ 1 ಟೀ ಸ್ಪೂನು ಜೀರಿಗೆ, ಇದು ನಾನು 2 ಸೊಪ್ಪು ಒಟ್ಟು ಮಾಡಿ ಹಾಕಿದ್ದೀನಿ. ಒಂದೇ ಸೊಪ್ಪಲ್ಲೂ ಮಾಡ್ಕೋಬೋದು, ಬೇರೆ ಸೊಪ್ಪುಗಳಲ್ಲಿ ಕೂಡ ಮಾಡ್ಬೋದು ಇದನ್ನ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು 2 ಟೇಬಲ್ ಸ್ಪೂನ್ ಅಷ್ಟು. ನಾನು ಒಂಚೂರು ದಂಟು ಕೂಡ ಹಾಕಿದ್ದೀನಿ, ಯಾಕಂದರೆ ದಂಟು ಉಪಯೋಗ ಆಗುತ್ತಲ್ಲ ಇದಕ್ಕೆ ಹಾಕಿದ್ರಿಂದ. ಮತ್ತು 2 ಟೇಬಲ್ ಸ್ಪೂನು ಒಣ ಕೊಬ್ಬರಿ, ಇದಕ್ಕೆ ಬೇಕಾದರೆ ನೀವು ಹಸಿ ಕೊಬ್ಬರಿನೂ ಹಾಕ್ಕೋಬೋದು. ಒಣ ಕೊಬ್ಬರಿ ಹಾಕಿದ್ರಿಂದ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಇದನ್ನು ಇವಾಗ ಮೀಡಿಯಂ ಕೋರ್ಸ್ ಆಗಿ ಪಲ್ಸ್ ಮಾಡ್ಕೊಳ್ಳಿ. ಈಗ 2 ಟೀ ಸ್ಪೂನು ತುಪ್ಪ ಹಾಕಿದ್ದೀನಿ ನಾನು, ತುಪ್ಪ ಹಾಕಿದ್ರಿಂದ ತುಂಬ ಪರಿಮಳಯುಕ್ತ ಆಗುತ್ತೆ ಒಗ್ಗರಣೆಗೆ. ಹಾಕಿಬಿಟ್ಟು ಅದನ್ನು ಮೀಡಿಯಂ ಫ್ಲೇಮಲ್ಲಿ ಇಡಿ. ಈಗ 1 ಟೀ ಸ್ಪೂನ್ ಅದಕ್ಕೆ ಸಾಸಿವೆ ಕಾಳು ಹಾಕ್ಕೊಂಡು ಅದನ್ನು ಲೋ ಫ್ಲೇಮಿಗೆ ಸ್ವಿಚ್ ಮಾಡಿ ಅದು ನೋಡಿ ಇವಾಗ ಚಟಪಟ ಅಂತ ಇದೆ ಅಲ್ವಾ. ಈಗ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಸ್ವಲ್ಪ. ಅಲ್ಲಿ ಜೀರಿಗೆ ಹಾಕಿರೋದ್ರಿಂದ ನಾನಿಲ್ಲಿ ಜೀರಿಗೆ ಹಾಕಲಿಲ್ಲ, ಅಲ್ಲಿ ಜೀರಿಗೆ ಹಾಕಿದ್ದೀವಲ್ಲ ರುಬ್ಬಬೇಕಾದ್ರೆ. ಹಾಗೆ 2 ಪಿಂಚು ಹಿಂಗ್ ಪುಡಿ ಹಾಕ್ಕೊಳ್ಳಿ, ಹಾಗೆ ಒಂದು ಸತಿ ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ ಎಲ್ಲ ಒಟ್ಟಿಗೆ. ಕರ್ಬೇವಿನ ಸೊಪ್ಪು ಅದು ಇದು ಚೆನ್ನಾಗಿ ಅದರಲ್ಲಿ ಎಣ್ಣೆಯಲ್ಲಿ ತುಪ್ಪದಲ್ಲಿ ಫ್ರೈ ಆಗಿ ಬರಲಿ. ಈಗ ನಾವು ಕಟ್ ಮಾಡಿಟ್ಕೊಂಡಿದ್ದೀವಲ್ಲ ಮೆಂತ್ಯ ಸೊಪ್ಪು ಮತ್ತು ಪಾಲಕ್, ಇದರಲ್ಲಿ ಜಾಸ್ತಿ ಪಾಲಕ್ಕು ನಾನು ಒಂದು ಮಿಕ್ಸ್ ಹಾಕಿದ್ದೀನಿ, ಯಾಕಂದರೆ ಒಳ್ಳೆ ಫ್ಲೇವರ್ ಬರುತ್ತೆ ಪಾಲಕ್ ಮತ್ತು ಮೆಂತ್ಯ ಇದ್ದರೆ, ಮೈಲ್ಡಾಗಿ ಮೆಂತ್ಯದ ಫ್ಲೇವರ್ ಬರುತ್ತೆ. ಅದಕ್ಕೆ ಮೆಂತ್ಯ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ, ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದರಲ್ಲಿ. ಮತ್ತು ಲೋ ಫ್ಲೇಮಲ್ಲೇ ಕೈ ಆಡಿಸ್ಕೊಳ್ಳಿ, ಆಯ್ತಲ್ಲ ನೋಡಿ ಎಷ್ಟು ಸ್ಕ್ವೀಸಾಗಿ ಸ್ವಲ್ಪ ಆಗಿಬಿಡ್ತು ಅಲ್ವಾ, ಚೆನ್ನಾಗಿ ಮಿಕ್ಸ್. ಇವಾಗ ಕವರೆಂಟ್ ಕುಕ್ ಮಾಡಿ, ಇವಾಗ ತೆಗಿತಾ ಇದ್ದೀನಿ ನೋಡಿ ಕವರೆಂಟ್ ಕುಕ್, ಎಷ್ಟು ಸ್ಕ್ವೀಸ್ ಆಗಿಬಿಟ್ಟು ಸ್ವಲ್ಪ ಆಗಿಬಿಡ್ತು ನೋಡಿ, ಹೌದಾ. ಎಷ್ಟೊಂದಿತ್ತು ನಾವು ಹಾಕಬೇಕಾದ್ರೆ ಇವಾಗ ಏನೂ ಇಲ್ಲ, ಒಂದು ಹಿಡಿ ಆಗಿಬಿಡ್ತು, ಹೌದಾ ಅಲ್ವಾ. ಯಾಕಂದರೆ ಎಲ್ಲ ಎಳೆಯದು ಮತ್ತು ಫ್ರೆಶ್ ಅಲ್ವಾ, ಹಾಗಾಗಿ. ಇವಾಗ ಅದಕ್ಕೆ ನಾವು ಗ್ರೈಂಡ್ ಮಾಡಿರುವಂಥ ಪುಡಿ ಹಾಕ್ಕೊಳ್ಳಿ. ಇದೆಲ್ಲ ಹಸಿದಾಗಿದ್ದರಿಂದ ಅದರಲ್ಲೇ ಒಂದು 2-3 ನಿಮಿಷ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲೇ ಕೈ ಆಡಿಸ್ಕೊಳ್ಳಿ. ಸೊ ದಟ್ ಎಲ್ಲ ಹಸಿ ವಾಸನೆ ಹೋಗಿಬಿಟ್ಟು ಪರಿಮಳಯುಕ್ತ ಆಗುತ್ತೆ. ಮೆಂತ್ಯ ಮತ್ತು ಪಾಲಕ್ ಒಟ್ಟು ಮಾಡಿರೋ ಕಾರಣ ಯಾಕಂದರೆ ಒಂಥರ ತುಂಬ ಚೆನ್ನಾಗಿ ಫ್ಲೇವರ್ಫುಲ್ ಆಗುತ್ತೆ. ಎರಡೂ ಲೋಡೆಡ್ ವಿತ್ ನ್ಯೂಟ್ರಿಯೆಂಟ್ಸ್ ಅಲ್ವಾ. ಇವಾಗ ನೋಡಿ ಪೂರ್ತಿ ಅರೋಮೆಟಿಕ್ ಆಯಿತು. ಈಗ ಅದಕ್ಕೆ ನಾವು ಬೇಯಿಸ್ಕೊಂಡಿರೋಂಥ ಬೇಳೆ ಹಾಕ್ಕೊಳ್ಳೋಣ. ಬೇಳೆ ಹಾಕೋತಾ ಇದ್ದೀನಿ, ಚೆನ್ನಾಗಿ ಬೆಂದಿದೆ ನೋಡಿ ಬೇಳೆ, ಕಾಣತ್ತಲ್ಲ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಈಗ ಕಂಬೈನ್ ಆಗಲಿ. ನಂದು ಕಂಪೇರಿಟಿವ್ಲಿ ನಾನು ಸ್ವಲ್ಪ ಸೊಪ್ಪು ಜಾಸ್ತಿ ಹಾಕಿದ್ದೀನಿ, ನೀವು ಬೇಕಾದರೆ ಸೊಪ್ಪು ಕಡಿಮೆ ಹಾಕ್ಕೊಂಡು ಬೇಳೆ ಇಷ್ಟೇ ಹಾಕ್ಕೋಬೋದು. ಈಗ ಅದಕ್ಕೆ ನಾವು ನೀರು ಹಾಕ್ಕೊಂಡು ಕುಕ್ಕರ್ನ ತೊಳೆದುಬಿಟ್ಟು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈಗ ಒಂದು ಸತಿ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ, ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈವನ್ ಕಡಲೆಬೇಳೆ ತುಂಬ ಚೆನ್ನಾಗಿ ಬೆಂದಿದೆ, ಅರಳಿ ಬಂದುಬಿಟ್ಟಿದೆ, ಬೆಂದುಬಿಟ್ಟು ತುಂಬ ಚೆನ್ನಾಗಾಗಿದೆ, ಆಯ್ತಲ್ಲ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾವು ಆವಾಗಲೇ ಬೇಳೆಗೆ ಒಂಚೂರು ಹಾಕಿದ್ರಿಂದ ಇಲ್ಲಿ ಸ್ವಲ್ಪ ಕಡಿಮೆ ಹಾಕಿದ್ದೀನಿ, ಬೇಕಾದರೆ ಆಮೇಲೆ ಚೆಕ್ ಮಾಡಿ ಹಾಕ್ಕೋಬೋದು. ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ. ಈಗ ನಾವು ಅದಕ್ಕೆ
ಹುಣಸೆ ಹಣ್ಣು ಮಾರ್ಬಲ್ ಸೈಜ್ದು ನೋಡಿ ನೆನೆಸಿ ಇಟ್ಟಿದ್ದೀನಿ, ಅದರದ್ದು ಚೆನ್ನಾಗಿ ರಸಾನ ಸ್ಕ್ವೀಸ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಒಂದು 2 ಟೀಸ್ಪೂನ್ ರಸ ಇದ್ದರೆ ಸಾಕಾಗುತ್ತೆ, ಜಾಸ್ತಿ ಬೇಡ. ಯಾಕಂದರೆ ಮೈಲ್ಡ್ ಅಲ್ವಾ ಇದು ಡಿಶ್ಶು, ಇದಕ್ಕೇನು ಗರಂ ಮಸಾಲ ಇಲ್ಲ, ನೀರುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ಏನೂ ಇಲ್ಲ. ಬಟ್ ಡಿಶ್ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ. ಇದನ್ನು ರೊಟ್ಟಿ ಜೊತೆಗೂ ಎಂಜಾಯ್ ಮಾಡ್ಬೋದು, ಜೋಳದ ರೊಟ್ಟಿ ಜೊತೆಗೆ ಬಿಸಿ ಅನ್ನದ ಜೊತೆಗೂ ಎಂಜಾಯ್ ಮಾಡ್ಬೋದು. ಇವಾಗ ಕವರ್ ಆ್ಯಂಡ್ ಕುಕ್ ಮಾಡಿ 3 ನಿಮಿಷ, ಸೋ ದಟ್ ಡಿಶ್ಶಿಗೆಲ್ಲ ಚೆನ್ನಾಗಿ ತಾಗುತ್ತೆ. ನೋಡಿ ಈಗ ಕುದೀತಾ ಇದೆ, ನೋಡಿದ್ರಲ್ಲ ಫ್ಲೇವರ್ಸ್ ಎಲ್ಲ ಅಬ್ಸರ್ವ್ ಆಗಿದೆ. ಅರೋಮೆಟಿಕ್ ಆಯಿತು, ರೆಡಿ ಆಯಿತು ನಮಗೆ ಮುಡ್ಡಿ ಪಲ್ಯ. ಇದನ್ನು ಅನ್ನದ ಜೊತೆಗೆ, ಜೋಳದ ರೊಟ್ಟಿ ಜೊತೆಗೆ ಎಂಜಾಯ್ ಮಾಡ್ಬೋದು. ನಾನು ಜೋಳದ ರೊಟ್ಟಿ ಜೊತೆಗೆ ಅನ್ನದ ಜೊತೆಗೆ ಒಟ್ಟಿಗೆ ತೋರಿಸಿದ್ದೀನಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನನ್ನ ಚಾನಲ್ಗೆ ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟು ದಿವಸ ತನಕ ಮಾಡದೇ ಇದ್ದರೆ ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ ಜೊತೆ ಶೇರ್ ಮಾಡಿ.